बी ए थर्ड सेम व्यार्थी निम्ग लास्ट फ्रेड ड्रेनेज सिस्टम आफ् कर्नाटक कर्नाटक नदी कुछ नानते नदी कर्नाटक नदी आलरेडी ना निगे एर प्रकार वर्गीकरण मातेवे अंत पश्चिमाभिमुख हरती नदी मत पूर्वाभिमुख हरती नदी लास्ट फ्रेड नानग पूर्वाभिमुख हरती नदी नम कम कर्नाटक उत्तर भाग नदी हरतदप अंदर कृष्णा नदी अंतो कर्नाटक मध्य भाग तुंगभद्रा नदी मत नम कर्नाटक दक्षिण भाग कावेरी नदी हरता नमेंगे कंबरते हेलबू हीजे कृष्णा नदी आगबू तुंगभद्रा नदी आगबू कावेरी नदी आगद इवु पूर्वाभिमुख हरती नदी अंत ನಂತರ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳು ನಮ್ಮ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಸುಮಾರಾಗಿ 54 ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹರಿತಾ ಇರುವಂತದ್ದು ನಮಗೆ ಕಂಡು ಬರ್ತವೆ ಅಂತ ಹೇಳಬಹುದು ಮತ್ತೆ ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳು ಬಂಗಾಳ ಉಪಸಾಗರ ಸೇರ್ತವೆ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ ನಂತರ ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳು ವಿಶಾಲವಾದ ವಿಸ್ತಾರವಾದ ಮೈದಾನದಲ್ಲಿ ಹರಿತಾ ಇರುವುದರಿಂದ ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳನ್ನು ನಾವು ಯಾವುದಕ್ಕೆ ಉಪಯೋಗ ಮಾಡ್ತೇವೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಗಾಗಿ ಉಪಯೋಗ ಮಾಡಿಕೊಳ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ಆದರೆ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳು ಇಕ್ಕಟ್ಟಾದ ಕಣಿವೆಗಳಲ್ಲಿ ಆಳವಾದಂತಹ ಕಂದರಗಳಲ್ಲಿ ಹರಿತಾ ಇರೋದ್ರಿಂದ ಅವು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೃಷಿಗೆ ಉಪಯೋಗಕಾರಿ ಅಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅವು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕಾರಿಯಾಗಿರುವಂತಹದ್ದು ನಮಗೆ ಕಂಡು ಬರ್ತದೆ ಅಂತ ಹೇಳಬಹುದು ಹಾಗಾದ್ರೆ ಇವತ್ತ ನಾನು ನಿಮಗೆ ಯಾವುದನ್ನು ಹೇಳ್ತೇನಪ್ಪ ಅಂದ್ರೆ ಇವತ್ತು ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳೆಂದು ಕರೆಯಲ್ಪಡ್ತವೆ ಅಂತ ಹೇಳಬಹುದು ಹಾಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳಂದ್ರೆ ಶರಾವತಿ ಅಂತ ಹೇಳ್ಬೋದು ಕಾಳಿ ಅಂತ ಹೇಳ್ಬೋದು ಮತ್ತೆ ನೇತ್ರಾವತಿ ಇವು ಪ್ರಮುಖವಾಗಿರುವಂತಹ ನದಿಗಳು ಅಂತ ಹೇಳ್ಬೋದು ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ಅಂತ ಹೇಳ್ಬೋದು ಆದ್ರೆ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳು ನಿರ್ಮಾಣ ಮಾಡುವಂತಹ ಜಲಾನಯನ ಪ್ರದೇಶದ ಒಟ್ಟು ವಿಸ್ತೀರ್ಣ ಎಷ್ಟೈತೆ ಅಂತ ಅಂದ್ರೆ ಸುಮಾರಾಗಿ 26,232 ಚದುರ ಕಿಲೋಮೀಟರ್ದಷ್ಟು ಜಲಾನಯನ ಪ್ರದೇಶವನ್ನ ನಿರ್ಮಾಣ ಮಾಡ್ತವೆ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳು ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಮಾಡುವಂತಹ ಜಲಾನಯನ ಪ್ರದೇಶ ಎಷ್ಟೈತಪ್ಪ ಅಂತಂದ್ರೆ 26,232 ಚದುರ ಕಿಲೋಮೀಟರ್ದಷ್ಟು ಇವು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡ್ತವೆ ಆದ್ರೆ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳು ನಮ್ಮ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡು ಬರ್ತವೆ ಅಂದ್ರೆ ಉತ್ತರ ಕನ್ನಡ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಇರ್ಬೋದು ಬೆಳಗಾವಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಕೊಡಗು ಇರ್ಬೋದು ಚಿಕ್ಕಮಗಳೂರು ಇವು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಪ್ರಮುಖವಾದಂತಹ ಜಿಲ್ಲೆಗಳು ಅಂತ ಹೇಳಬಹುದು ಹಾಗಾದ್ರೆ ಇವತ್ತು ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳಲ್ಲಿ ಮೊದಲನೇ ನದಿ ಅಂತ ಅಂದ್ರೆ ಶರಾವತಿ ನದಿ ಎಂದು ಕರೆಯಲ್ಪಡ್ತಾರೆ ಹಾಗಾದ್ರೆ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎನ್ನುವ ಪ್ರದೇಶದ ಹತ್ತಿರ ಇದು ಹುಟ್ಟಿರುವಂತದ್ದು ನಮಗೆ ಕಂಡು ಬರ್ತದೆ ಎಲ್ಲಿ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎನ್ನುವ ಪ್ರದೇಶದಲ್ಲಿ ಈ ಒಂದು ಶರಾವತಿ ನದಿ ಉಗಮವಾಗ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ಇದು ಹರಿಯುವ ಪ್ರಮುಖವಾದಂತಹ ಜಿಲ್ಲೆಗಳು ಅಂದ್ರೆ ಶಿವಮೊಗ್ಗ ಅಂತ ಹೇಳ್ಬೋದು ಮತ್ತೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸುಮಾರು 128 ಕಿಲೋಮೀಟರ್ ಉದ್ದವಾಗಿದ್ದು ಹರಿತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ನಂತರ ಇದು ಅರಬ್ಬಿ ಸಮುದ್ರವನ್ನು ಸೇರ್ತದೆ ಯಾವ ಪ್ರದೇಶದ ಹತ್ತಿರ ಅಂದ್ರೆ ಹೊನ್ನಾವರದ ಸಮೀಪ ಇದು ಹೊನ್ನಾವರದ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರ್ತಾ ಇರುವಂತದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ ಅಂತ ಹೇಳಬಹುದು ನಂತರ ಶಿವಮೊಗ್ಗ ಜಿಲ್ಲೆ ಗೆರೆಸೊಪ್ಪ ಎನ್ನುವ ಪ್ರದೇಶದ ಹತ್ತಿರ ಸುಮಾರಾಗಿ 275 ಮೀಟರ್ ಎತ್ತರದಿಂದ ಧುಮುಕುವುದರ ಮೂಲಕ ಜಗತ್ ಪ್ರಸಿದ್ಧವಾದಂತಹ ಜೋಗ್ ಫಾಲ್ಸ್ ಅನ್ನು ಇದು ನಿರ್ಮಾಣ ಮಾಡ್ತಾ ಇರುವಂತದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ ಅಂತ ಹೇಳಬಹುದು ಇದು 3 ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವ ಘಟಕಗಳನ್ನು ಒಳಗೊಂಡಿದೆ ಅಂತ ಹೇಳಬಹುದು ಲಿಂಗನಮಕ್ಕ ಜಲಾಶಯ ಅಂತ ಕರಿತೀವಿ ಮಹಾತ್ಮ ಗಾಂಧಿ ಜಲಾಶಯ ಎಂದು ಕರಿತೀವಿ ಮತ್ತೆ ಶರಾವತಿ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕವೆಂದು ಕರಿತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ಅಂತ ಹೇಳ್ಬೋದು ಹೀಗೆ 3 ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂತಹ ಘಟಕಗಳನ್ನಿದು ಒಳಗೊಂಡಿರುವಂತದ್ದು ನಮಗೆ ಕಂಡು ಬರ್ತದೆ ಆದ್ರೆ ಈ 3 ಘಟಕಗಳಿಂದ ಉತ್ಪಾದನೆ ಆಗುವಂತ ಒಟ್ಟು ವಿದ್ಯುತ್ ಶಕ್ತಿಯ ವಾರ್ಷಿಕ ಉತ್ಪಾದನೆ ಎಷ್ಟೇದಪ್ಪ ಅಂತಂದ್ರೆ 5,338 ದಶಲಕ್ಷ ಯೂನಿಟ್ ನಷ್ಟು ವಿದ್ಯುತ್ ಶಕ್ತಿಯನ್ನು ಇದು ಏನ್ ಮಾಡ್ತದೆ ಅಂದ್ರೆ ಉತ್ಪಾದನೆ ಮಾಡ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ಎಷ್ಟು 5,338 ದಶಲಕ್ಷ ಯೂನಿಟ್ಗಳಷ್ಟು ವಿದ್ಯುತ್ ಶಕ್ತಿಯನ್ನು ಇದು ಏನ್ ಮಾಡ್ತದೆ ಅಂದ್ರೆ ಉತ್ಪಾದನೆ ಮಾಡ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ನಂತರ ಈ ನದಿಯು ಶರಾವತಿ ನದಿಯು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡ್ತದೆ ಹಾಗಾದ್ರೆ ಎಷ್ಟು ಚದುರ ಕಿಲೋಮೀಟರ್ದಷ್ಟು ಇದು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡ್ತದೆ ಅಂದ್ರೆ
ಅಂದರೆ 2,771 ಚದುರ ಕಿಲೋಮೀಟರ್ದಷ್ಟಿದ್ದು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡುತ್ತದೆ. ನಂತರ ಈ ಶರಾವತಿ ನದಿಯು ತನ್ನದೇ ಆದಂತೆ ಕೆಲವೊಂದು ಪುಟ್ಟ ಚಿಕ್ಕ ಪುಟ್ಟ ಉಪನದಿಗಳನ್ನು ಒಳಗೊಂಡಿದೆ. ಎಣ್ಣಿ ಹೊಳೆ ಅಂತ ಹೇಳ್ಬೋದು, ಹರಿದ್ದಾರಿದ್ರ ಎನ್ನುವಂತಹ ಎರಡು ಉಪನದಿಗಳನ್ನು ಒಳಗೊಂಡಿರುವಂಥದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ ಅಂತ ಹೇಳ್ಬೋದು. ಇದು ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳಲ್ಲಿ ಮೊದಲನೆಯದಾದಂತಹ ನದಿ ಅಂತ ಹೇಳ್ಬೋದು. ನಂತರ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳಲ್ಲಿ ಎರಡನೇ ಪ್ರಮುಖವಾದಂತಹ ನದಿ ಅಂದ್ರೆ ಕಾಳಿ ನದಿ ಅಂತ ಹೇಳ್ಬೋದು. ಆದರೆ ಕಾಳಿ ನದಿಯು ಇದು ಸಹ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಡಿಗ್ಗಿ ಎನ್ನುವ ಪ್ರದೇಶದ ಗ್ರಾಮದ ಡಿಗ್ಗಿ ಗ್ರಾಮದ ಬಳಿ ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿ ಈ ನದಿ ಏನಾಗ್ತದೆ ಅಂದ್ರೆ ಉಗಮವಾಗ್ತದೆ. ನೋಡ್ರಿ, ಕಾಳಿ ನದಿ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳಲ್ಲಿ ಅತ್ಯಂತ ಪ್ರಮುಖವಾದ ಅತಿ ಮಹತ್ವವಾದಂತಹ ನದಿಗಳಲ್ಲಿ ಕಾಳಿ ನದಿ ಒಂದಾಗಿದೆ. ಆದರೆ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಡಿಗ್ಗಿ ಎನ್ನುವ ಗ್ರಾಮದ ಹತ್ತಿರ 900 ಮೀಟರ್ ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿ ಇದು ಹುಟ್ಟಿ ಪಶ್ಚಿಮಾಭಿಮುಖವಾಗಿ 184 ಕಿಲೋಮೀಟರ್ ದೂರ ಹರಿದು ಇದು ಕೊನೆಗೆ ಯಾವ ಸಮುದ್ರ ಸೇರ್ತದೆ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಹಾಗಾದ್ರೆ ಎಲ್ಲಿ ಅರಬ್ಬಿ ಸಮುದ್ರ ಸೇರ್ತದಪ್ಪ ಅಂತ ಅಂದ್ರೆ ಇದು ಕಾರವಾರದ ಹತ್ತಿರ ಅರಬ್ಬಿ ಸಮುದ್ರವನ್ನು ಸೇರ್ತಾ ಇರುವಂತದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ. ಈ ಕಾಳಿ ನದಿಯನ್ನು ನಾವು ಕಪ್ಪು ನದಿ ಎಂದು ಕರಿತಾ ಇರುವಂತದ್ದು ನಮಗೆ ಕಂಡು ಬರ್ತದೆ. ಯಾಕಂದ್ರೆ ಇದು ಕಪ್ಪು ಶಿಲೆ ಇರುವಂತಹ ಭಾಗದಲ್ಲಿ ಹರಿತಾ ಇರೋದ್ರಿಂದ ನೋಡೋರಿಗೆ ಈ ನದಿಯಲ್ಲಿರೋ ಕಪ್ಪಾಗಿರೋದ್ರಿಂದ ಇದನ್ನು ನಾವು ಕಪ್ಪು ನದಿ ಎಂದು ಕರಿತಾ ಇರುವಂತದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ ಅಂತ ಹೇಳ್ಬೋದು. ನಂತರ ಇದು ಆಳವಾದ ಇಕ್ಕಟ್ಟಾದ ಕಣಿವೆ ಪ್ರದೇಶಗಳಲ್ಲಿ ಈ ನದಿ ಹರಿತಾ ಇರೋದ್ರಿಂದ ಇದು ಸಾಮಾನ್ಯವಾಗಿ ಯಾವುದಕ್ಕೆ ಉಪಯೋಗ ಇಲ್ಲ ಅಂತಂದ್ರೆ ಕೃಷಿಗೆ ಇದು ಒಟ್ಟಾರೆ ಉಪಯೋಗ ಇಲ್ಲ. ಕಾಳಿ ನದಿಯನ್ನ ಸಂಪೂರ್ಣವಾಗಿ ನಾವು ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತೇವೆ ಅಂದ್ರೆ ಜಲವಿದ್ಯುತ್ ಶಕ್ತಿಗೆ ಉಪಯೋಗ ಮಾಡ್ಕೊಳ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಬಿಕಾ ನಗರದ ಹತ್ತಿರ ನಂತರ ಸೂಪಾದ ಬಳಿ ಇದಕ್ಕೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂತಹ ಕೇಂದ್ರಗಳನ್ನ ನಿರ್ಮಾಣ ಮಾಡಿರುವಂತದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ ಅಂತ ಹೇಳ್ಬೋದು. ನಂತರ ಇದು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡ್ತದೆ. ಹಾಗಾದ್ರೆ ಎಷ್ಟು ಚದುರ ಕಿಲೋಮೀಟರ್ದಷ್ಟಿದ್ದು ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡ್ತದೆ ಅಂದ್ರೆ 9,291 ಚದುರ ಕಿಲೋಮೀಟರ್ದಷ್ಟಿದ್ದು ಏನ್ ಮಾಡ್ತದೆ ಅಂದ್ರೆ ಜಲಾನಯನ ಪ್ರದೇಶವನ್ನು ನಿರ್ಮಾಣ ಮಾಡ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ. ನಂತರ ಇದು ತನ್ನದೇ ಆದಂತಹ ಕೆಲವೊಂದು ಉಪನದಿಗಳನ್ನು ಒಳಗೊಂಡಿರುವಂತದ್ದು ನಮಗೆ ಕಂಡು ಬರ್ತದೆ. ಹಾಗಾದ್ರೆ ಯಾವ್ದಪ್ಪ ಅವು ಅಂದ್ರೆ ತಟ್ಟಿ ಹಳ್ಳ ಅಂತ ಹೇಳ್ಬೋದು, ಬಾದ್ರಿ ಅಂತ ಹೇಳ್ಬೋದು, ಬಾರ್ಚಿ ಅಂತ ಹೇಳ್ಬೋದು, ನಂತರ ವಾಕಿ ಅಂತ ಹೇಳ್ಬೋದು, ಮೊದಲಾದ ಉಪನದಿಗಳನ್ನು ಒಳಗೊಂಡಿರುವಂಥದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ ಅಂತ ಹೇಳ್ಬೋದು. ನಂತರ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳಲ್ಲಿ ಕೊನೆಯದಾದಂತಹ ನದಿ ಯಾವುದಪ್ಪ ಅಂದ್ರೆ ಇವತ್ತ ನೇತ್ರಾವತಿ ನದಿ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ಕುದುರೆಮುಖ ಶ್ರೇಣಿಯ ಬಲ್ಲಾಳ ರಾಯನ ದುರ್ಗದ ಬಳಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಸುಮಾರು 96 ಕಿಲೋಮೀಟರ್ ದೂರ ಹರಿದು ಮಂಗಳೂರಿನ ಬಳಿ ಏನ್ ಮಾಡ್ತದಪ್ಪ ಅಂದ್ರೆ ಇದು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇರುವಂತದ್ದು ನಮ್ಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಈ ನೇತ್ರಾವತಿ ನದಿಯ ದಡದ ಮೇಲೆ ಐತಿಹಾಸಿಕವಾದಂತಹ ಪ್ರಸಿದ್ಧವಾದಂತಹ ದೇವಸ್ಥಾನ ಇರುವಂತದ್ದು ನಮಗೆ ಕಂಡು ಬರ್ತದೆ. ಯಾವುದದು ಅಂತಂದ್ರೆ ಧರ್ಮಸ್ಥಳ. ಧರ್ಮಸ್ಥಳವು ಈ ಒಂದು ನೇತ್ರಾವತಿ ನದಿಯ ದಡದ ಮೇಲೆ ಇರುವಂತದ್ದು ನಮಗೆ ಕಂಡು ಬರಲ್ಪಡ್ತಾ ಇದೆ ಅಂತ ಹೇಳ್ಬೋದು. ನೇತ್ರಾವತಿ ನದಿಯು ಸಹ ತನ್ನದೇ ಆದಂತೆ ಕೆಲವೊಂದು ಉಪನದಿಗಳನ್ನ ಒಳಗೊಂಡಿರುವಂತದ್ದು ನಮಗೆ ಕಂಡು ಬರ್ತದೆ. ನಾರಿ ಹೊಳೆ ಅಂತ ಹೇಳ್ಬೋದು, ಬೆಳ್ತಂಗಡಿ ಅಂತ ಹೇಳ್ಬೋದು, ಫಾಲ್ಗುಣಿ ಅಂತ ಹೇಳ್ಬೋದು, ಕುಮಾರಧಾರ ಅಂತ ಹೇಳ್ಬೋದು, ಮೊದಲಾದಂತ ಉಪನದಿಗಳನ್ನ ಇದು ಒಳಗೊಂಡಿರುವಂತದ್ದು ನಮಗೆ ಕಂಡು ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ನದಿಗಳಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ನದಿ ಅಂದ್ರೆ ಈ ನೇತ್ರಾವತಿ ನದಿ ಎಂದು ಕರೆಯಲ್ಪಡ್ತಾರೆ ಅಂತ ಹೇಳ್ಬೋದು. ಆದರೆ ಈ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ಎಲ್ಲಾ ನದಿಗಳು ಬೆಟ್ಟಗಳಗುಂಟ, ಕಂದರಗಳುಂಟ, ಕಣಿವೆಗಳಗುಂಟ ಹರಿಯುವುದರ ಜೊತೆಗೆ ಸುಂದರವಾದಂತಹ ನಿಸರ್ಗವನ್ನ ಸುಂದರವಾದಂತಹ ಈ ಒಂದು ಏನು ಅಂತಂದ್ರೆ ಜಲಪಾತಗಳನ್ನ ನಿರ್ಮಾಣ ಮಾಡಲ್ಪಡ್ತಿವೆ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದಕ್ಕೆ ಸಹಾಯಕಾರಿಯಾಗಿವೆ ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕಾರಿಯಾಗಿರುವಂತದ್ದು. ಇವತ್ತ ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳಿಗೆ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳು ದೊಡ್ಡದಾಗಿವೆ, ಅವು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಗಾಗಿ ಸಹಾಯಕಾರಿಯಾಗಿವೆ. ಆದ್ರೆ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳು ಚಿಕ್ಕದಾಗಿವೆ ಮತ್ತು ಅವು ಕಡಿದಾದ ಇಕ್ಕಟ್ಟಾದ ಕಣಿವೆಗಳ ಮೂಲಕ ಹರಿಯಲ್ಪಡುತ್ತವೆ. ಹಾಗಾಗಿ ಇದನ್ನ ನಾವು ಯಾವುದಕ್ಕೆ ಉಪಯೋಗ ಮಾಡ್ತೇವಪ್ಪ ಅಂದ್ರೆ ಈ ಒಂದು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯೋಗ ಮಾಡ್ಕೊಳ್ತಾ ಇರುವಂತದ್ದು ನಮಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಹೀಗೆ ನಮ್ಮ ಕರ್ನಾಟಕದ ನದಿಗಳನ್ನ ನಾವು ಮುಖ್ಯವಾಗಿ ಎಷ್ಟು ಪ್ರಕಾರವಾಗಿ ವರ್ಗೀಕರಣ ಮಾಡ್ತೇವೆ ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳು, ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳು ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಕೃಷ್ಣಾ ನದಿ ಅಂತ ಹೇಳ್ಬೋದು, ನಂತರ ತುಂಗಭದ್ರಾ ಅಂತ ಹೇಳ್ಬೋದು, ಕಾವೇರಿ ಅಂತ ಹೇಳ್ಬೋದು, ಕೃಷ್ಣಾ ನದಿ ಉಪನದಿ ಅಂತ ಭೀಮಾ ನದಿ ಇರ್ಬೋದು, ಘಟಪ್ರ
ಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಇವೆಲ್ಲವುಗಳು ಪೂರ್ವಾಭಿಮುಖವಾಗಿ ಹರಿತವ, ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳು ಅಂತಂದ್ರೆ ಇವತ್ತು ಶರಾವತಿ ಅಂತ ಹೇಳ್ಬೋದು, ನಂತರ ನೇತ್ರಾವತಿ ಅಂತ ಹೇಳ್ಬೋದು, ಮತ್ತೆ ಕಾಳಿ ಅಂತ ಹೇಳ್ಬೋದು. ಹೀಗೆ ನಮ್ಮ ಕರ್ನಾಟಕದ ನದಿಗಳನ್ನ ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳನ್ನ ಎರಡು ಪ್ರಕಾರವಾಗಿ ವರ್ಗೀಕರಣ ಮಾಡ್ತೇವೆ. ಪೂರ್ವಾಭಿಮುಖವಾಗಿ ಹರಿತಿರುವಂತ ನದಿಗಳು ಬಂಗಾಳ ಉಪಸಾಗರ ಸೇರ್ತವ, ಮತ್ತು ಯಾವುದಕ್ಕೆ ಸಹಾಯಕಾರಿಯಾಗಿವೆಪ್ಪ ಅಂದ್ರೆ ಕೃಷಿಗಾಗಿ ಸಹಾಯಕಾರಿಯಾಗಿವೆ. ಪಶ್ಚಿಮಾಭಿಮುಖವಾಗಿ ಹರಿತಿರುವಂತ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವ, ಇವು ಯಾವುದಕ್ಕೆ ಸಹಾಯಕಾರಿಯಾಗಿವೆ ಅಂತಂದ್ರೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕಾರಿಯಾಗಿರುವಂತದ್ದು ನಮಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಇಲ್ಲಿಗೆ ಇವತ್ತ ನಿಮ್ಮ ಡ್ರೈನೇಜ್ ಟಾಪಿಕ್ ಮುಗಿತು. ನಾನು ಇಲ್ಲಿವರೆಗೂ ನಿಮ್ಗೆ ಮೂರು ಟಾಪಿಕ್ ಗಳನ್ನು ಹೇಳಿದೀನಿ. ಫಸ್ಟ್ ಕರ್ನಾಟಕದ ಸನ್ನಿವೇಶ ಮತ್ತು ವಿಸ್ತರಣೆ, ಸೆಕೆಂಡ್ ಒನ್ ಪ್ರಾಕೃತಿಕ ವಿಭಾಗಗಳು, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು, ಥರ್ಡ್ ಇವತ್ತು ಯಾವುದು ಅಂತಂದ್ರೆ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ಸಾಯಿಲ್ಸ್ ಆಫ್ ದಿ ಕರ್ನಾಟಕ, ಕರ್ನಾಟಕದಲ್ಲಿರುವ ಮಣ್ಣುಗಳು, ಮೀನಿಂಗ್ ಆಫ್ ದಿ ಸಾಯಿಲ್ಸ್, ಟೈಪ್ಸ್ ಆಫ್ ದ ಸಾಯಿಲ್ಸ್, ಮಣ್ಣು ಅಂದರೇನು, ಮಣ್ಣಿನ ಪ್ರಕಾರಗಳನ್ನು ಕುರಿತು ನಾವು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.